ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೋಡ್ತಾ ಇದ್ದೀರಾ, ಗೋಪಾಲಯ್ಯ ಅವರು ರ್ಯಾಲಿಯನ್ನ ಮಾಡಿಕೊಂಡು ನಾಮಪತ್ರವನ್ನ ಈಗ ಸಲ್ಲಿಕೆ ಮಾಡಲಾಗಿದೆ. ನಾವು ರ್ಯಾಲಿಯನ್ನ ಹೋಗುವಂತ ಸಂದರ್ಭದಲ್ಲಿ ಅವರು ನಡ್ಕೊಂಡೇ ಬಂದರು. ಅವರಿಗೆ ಸುರೇಶ್ ಕುಮಾರ್ ಅವರು ಸಚಿವರು, ಜೊತೆಗೆ ಸದಾನಂದಗೌಡರು ಕೂಡ ಸಾಥನ ನೀಡಿದರು. ಅವರೆಲ್ಲರೂ ಕೂಡ ನಿಲ್ಲ ನರೇಂದ್ರ ಬಾಬು ಅವರು ಕೂಡ ಆಗಮಿಸಿದ್ರು. ಇನ್ನೊಂದು ಕಡೆ ಅವರು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು, ನಿಲ್ಲ ನರೇಂದ್ರ ಬಾಬು ಅವರು ಹೋಗಿ ಬಾಬು ಅವರು ಹೋಗಿ ಹೋಗಿ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಲಾಗಿದೆ. ಇದು ಮಹಾಲಕ್ಷ್ಮಿ ಲೇಔಟ್ನ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಅವರು. ಅಲ್ಲಿ ಏನಾಗುತ್ತೆ ಏನಿಲ್ಲ ಎಲ್ಲವನ್ನ ಕೂಡ ಕಾದು ನೋಡಬೇಕು. ಬಟ್ ಈ ಬಾರಿಯ ಉಪಚುನಾವಣೆಯಲ್ಲಿ ಅತ್ಯಂತ ರಣಾಂಗಣವಾಗುವಂಥ ಕ್ಷೇತ್ರಗಳು, ಜೊತೆಗೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥ ಕ್ಷೇತ್ರಗಳು ಅಂತಂದರೆ ಒಂದು ಗೋಕಾಕ್, ಇನ್ನೊಂದು ಹೊಸಕೋಟೆ. ಹಾಗಾಗಿ ಹೊಸಕೋಟೆಯನ್ನು ನಿಮ್ಗೆ ಆವಾಗವಾಗ ತೋರಿಸ್ತಾ ಇರ್ತೀವಿ, ಗೋಕಾಕನ್ನು ಕೂಡ ಆವಾಗವಾಗ ತೋರಿಸ್ತಾ ಇರ್ತೀವಿ. ಕಾರಣ ಜಿದ್ದಾಜಿದ್ದಿಯ ಪ್ರತಿಷ್ಠೆಯ ಕಣಗಳು ಎರಡು ಮಾತ್ರ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು, ಗೋಕಾಕ್ ಮತ್ತು ಹೊಸಕೋಟೆ. ಈಗ ಹೊಸಕೋಟೆಯ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೊಸಕೋಟೆಯಲ್ಲಿ ಈಗಾಗಲೇ MTB ನಾಗರಾಜ್ ಅವರು ನಾಮಪತ್ರ ಸಲ್ಲಿಸೋಕೆ ತೆರಳುತ್ತಾ ಇದ್ದಾರೆ. ಅವರಿಗೆ ಸಚಿವರಾಗಿರುವಂಥ ಆರ್ ಅಶೋಕ್ ಅವರು, ಜೊತೆಗೆ ಕಾಂಗ್ರೆಸ್ನಿಂದನೇ ಹೋಗಿರುವಂಥ ನಾರಾಯಣ ಸ್ವಾಮಿ ಅವರೆಲ್ಲರೂ ಕೂಡ ಆಗಮಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಓಕೆ, ಇನ್ನು ಯಶವಂತಪುರದಲ್ಲಿ ನೋಡ್ತಾ ಇದ್ದೀರಾ, ಯಶವಂತಪುರದಲ್ಲಿ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ನಾಮಪತ್ರವನ್ನು ಸಲ್ಲಿಸೋಕೆ ಮುಂದಾಗಿರುವಂಥ ದೃಶ್ಯಾವಳಿಗಳು ಈಗಾಗಲೇ ಇನ್ನೊಂದು ಕಡೆಗೆ JDS ಕೂಡ ಈಗ ನಾಮಪತ್ರ ಸಲ್ಲಿಸೋಕೆ ಮುಂದಾಗಿದೆ. ಎಸ್ ಟಿ ಸೋಮಶೇಖರ್ ಅವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಆಗಿದೆ. ಈಗ JDSನಿಂದಲೂ ಕೂಡ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಯಶವಂತಪುರದ ದೃಶ್ಯಾವಳಿಗಳು ನಿಮಗೆ ಒಂದು ಕಡೆಗೆ ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಹೊಸಕೋಟೆಯ ದೃಶ್ಯಾವಳಿಗಳನ್ನು ಕೂಡ ನಿಮ್ಗೆ ಅವಾಗ ನಾನು ಹೇಳ್ತಾ ಇದ್ದೀನಿ. ಅವಾಗಿಂದಲೂ ಕೂಡ ಗೋಕಾಕ್ ಮತ್ತು ಹೊಸಕೋಟೆ ಎರಡೂ ದೃಶ್ಯಾವಳಿ ಮುಂದೆ ಅವಾಗವಾಗ ತರ್ತಾ ಇರ್ತೀವಿ. ಇನ್ನೊಂದು ಕಡೆಗೆ ಯಶವಂತಪುರದ ದೃಶ್ಯಾವಳಿಗಳನ್ನ ಇಟ್ಟಿದ್ದೀವಿ. JDSನ ಅಭ್ಯರ್ಥಿ ಈಗ ಅಲ್ಲಿ ನಾಮಪತ್ರ ಸಲ್ಲಿಸೋಕೆ ಆಗಮಿಸಿದ್ದಾರೆ. ಮಗದೊಂದು ಕಡೆಗೆ ST ಸೋಮಶೇಖರ್ ಅವರಿಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಇದು ಯಶವಂತಪುರದ ಎರಡು ದೃಶ್ಯಾವಳಿಗಳನ್ನ ಇಡ್ತಾ ಇದ್ವಿ, BJP ಅಭ್ಯರ್ಥಿ, ಇನ್ನೊಂದು ಕಡೆಗೆ JDSನ ಅಭ್ಯರ್ಥಿ.